ನಾವು ಪಿಕ್ನಿಕ್ಗೆ ಅಂತ ಒಂದು ಸ್ನೈಪ್ ಡೇಲ್ಸ್ ಅಂತ ಪಾರ್ಕ್ಗೆ ಹೋಗಿದ್ವಿ. ಅಲ್ಲಿ ಒಂದು ಅಪರೂಪದ ಹತ್ರ ಅಥವಾ ಒಂದು ವಿಚಿತ್ರವಾದ ಕಲ್ಲಿನ ಜೋಡಣೆಗಳು ಮಾಡಿಟ್ಟಿದ್ರು. ಅದು ಏನು ಅಂತ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಬಂದು ಇಂಟರ್ನೆಟಲ್ಲಿ ನೋಡಿದ ಮೇಲೆ ಅದು ಏನು ಅಂತ ಗೊತ್ತಾಯಿತು. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಕಲ್ಲುಗಳು ಎಲ್ಲ ಉದ್ದಕ್ಕೆ ಒಂದೇ ನೇರವಾಗಿ ಜೋಡಣೆ ಮಾಡಿದರು. ಈ ಕಲ್ಲ ಹತ್ರ ಒಂದು ಮೂಳೆ ಕೂಡ ಇಟ್ಟಿದ್ರು. ಅದು ಯಾರ್ದು, ಮನುಷ್ಯರ ಮೂಳೆನಾ ಅಥವಾ ಪ್ರಾಣಿ ಮೂಳೆನಾ ಅಂತ ಗೊತ್ತಾಗಿಲ್ಲ. ನನಗೇನು ಮನುಷ್ಯರ ಮೂಳೆ ಥರನೇ ಅನ್ನಿಸ್ತಾ ಇತ್ತು. ಅಲ್ಲಿ ಏನು ಮಾಡಿದ್ದಾರೆ ಏನು ಅಂತ ಕೂಡ ಗೊತ್ತಾಗ್ತಿಲ್ಲ. ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲ ನೇಚರ್ ವರ್ಷಿಪ್ಪಿಂಗು ಆ ಥರದ್ದು ಏನಾದರೂ ಮಾಡಿದ್ದಾರೆ ಅಂತ. ಈ ಕಲ್ಲು ಕೂಡ ಒಂಥರ ವಿಚಿತ್ರವಾಗಿ ಸ್ವಲ್ಪ ಲಿಂಗ ಥರನೇ ಕಾಣಿಸ್ತಾ ಇತ್ತು. ನಾನು ಮೊದಲು ಇವ್ರು ಯಾರಾದರೂ ನೇಚರ್ ವರ್ಷಿಪ್ಪರ್ಸ್ ಇರ್ಬೋದು ಅಂತ, ಇಂಗ್ಲೆಂಡಲ್ಲಿ ಈ ಸೂರ್ಯನ ವರ್ಷಿಪ್ ಮಾಡೋರು ಅವರೆಲ್ಲ ಕೂಡ ಇನ್ನೂ ಇದ್ದಾರೆ. ಈ ಥರ ಕಲ್ಲುಗಳ ಜೋಡಣೆ ಸ್ಟೋನ್ ಹೆಂಜ್ ಅಂತ ಒಂದು ಜಾಗದಲ್ಲಿ ಇಂಗ್ಲೆಂಡಲ್ಲಿ ಕೂಡ ಮಾಡಿದ್ದಾರೆ. ಆಮೇಲೆ ಮನೆಗೆ ಬಂದಮೇಲೆ ನಾನು ಇಂಟರ್ನೆಟಲ್ಲೆಲ್ಲ ಹುಡುಕಿದ ಮೇಲೆ ಅದು ಒಂದು ಶೈರ್ ಫಾರ್ಮ್ ಅಂತೆ, ಈ ಆರ್ಗ್ಯಾನಿಕ್ ಬಯೋಡೈನಮಿಕ್ ಫಾರ್ಮ್ ಅಂತ. ಆ ಫಾರ್ಮಲ್ಲಿ ಈ ಚಕ್ರ ಪಾತ್ ಅಂತ ಮಾಡಿದ್ದಾರೆ. ಈ ಚಕ್ರಗಳ ಪರಿಕಲ್ಪನೆ ನಮ್ಮ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದ್ದು. ನಮ್ಮ ದೇಹದಲ್ಲಿ 7 ಚಕ್ರಗಳು ಇದ್ದಾವೆ ಅಂತ ಅದು ಹೇಳುತ್ತೆ. ಆ 7 ಚಕ್ರಗಳು ಯಾವ್ದಾವುದು ಅಂದರೆ, ಕ್ರೌನ್ ಚಕ್ರ, ಥರ್ಡ್ ಐ ಚಕ್ರ, ಥ್ರೋಟ್ ಚಕ್ರ, ಹಾರ್ಟ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ, ಸೇಕ್ರಲ್ ಚಕ್ರ ಮತ್ತು ರೂಟ್ ಚಕ್ರ. ಸಂಸ್ಕೃತದಲ್ಲಿ ಅವನ್ನ ಸಹಸ್ರಾರ, ಅಗ್ನ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಧಿಷ್ಠಾನ ಮತ್ತು ಮೂಲಧಾರ ಚಕ್ರಗಳು ಅಂತಾರೆ. ಇದು 500ಕ್ಕರಷ್ಟು ದೊಡ್ಡ ಫಾರ್ಮು. ಆ ಫಾರ್ಮಲ್ಲೇ ಇದೊಂದು ವಾಕಿಂಗ್ ಪಾತ್ ಮಾಡಿದ್ದಾರಂತೆ. ಈ ಥರ ಒಂದೊಂದು ಚಕ್ರದ ಜಾಗದಲ್ಲಿ ಒಂದೊಂದು ಈ ಥರ ಕಲ್ಲುಗಳನ್ನು ಇಟ್ಟಿದ್ದಾರಂತೆ. ಆ ಪಾತ್ಗೆ ನಾವು ವಾಕ್ ಮಾಡ್ಬೋದು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಮೊದಲೇ. ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಮ್ಮ ಸನಾತನ ಜ್ಞಾನವನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ತಾರೆ ಅನ್ನೋದನ್ನು ನೋಡಿ ತುಂಬ ಸಂತೋಷ ಆಯಿತು. ನಾವು ಭಾರತದಲ್ಲೇ ಇದ್ರ ಬಗ್ಗೆ ಎಲ್ಲ ಅಷ್ಟು ಗಮನನೇ ಕೊಡೋದಿಲ್ಲ. ಅಂದರೆ ಇವರು ಅದರ ಇಂದ ಆಗೋ ಉಪಯೋಗಗಳನ್ನೆಲ್ಲ ತಿಳ್ಕೊಂಡು ಅದನ್ನು ಇವರ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ.